ಹುಬ್ಬಳ್ಳಿಯಲ್ಲಿ ಲಸಿಕೆಗೆ ಬರ, ಲಸಿಕೆ ಸಿಗ್ತಾ ಇಲ್ಲ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕೊಡಬೇಕು. ಈಗಾಗಲೇ ಲಸಿಕೆಗಾಗಿ ಕಿಕ್ಕಿರಿದು ಜನ ಸೇರಿದ್ದಾರೆ, ಆದರೆ ಹುಬ್ಬಳ್ಳಿಯಲ್ಲಿ ಲಸಿಕೆ ಸಿಗ್ತಾ ಇಲ್ಲ. ಸೋ ನೋಡಿ ಜನಗಳು, ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ. 18 ವರ್ಷ ಮೇಲ್ಪಟ್ಟ ಬಹುತೇಕ ಜನ ಬಂದ್ಬಿಟ್ಟಿದ್ದಾರೆ, ಯುವಕ ಯುವತಿಯರೆಲ್ಲರೂ ಕೂಡ ಬಂದಿದ್ದಾರೆ ತಗೊಳ್ಳಕ್ಕೆ ಅಂತ ಅನ್ಬಿಟ್ಟು. ಬಟ್ ಅಲ್ಲಿ ಲಸಿಕೆನೇ ಇಲ್ಲ, ವ್ಯಾಕ್ಸಿನೇಷನ್ ಸಪ್ಲೈನೇ ಆಗಿಲ್ಲ ಅವರಿಗೆ. ಹಾಗಾಗಿ ಈಗ ಅಲ್ಲಿ ಜನ ಈ ಥರ ಕ್ಯೂ ಕಾದ್ಕೊಂಡು ಕೂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವೀರೇಶ್ ದಾನಿ ಅವರಿಂದ ಪಡ್ಕೊಳ್ಳೋಣ. ಎಸ್ ವೀರೇಶ್, ಯಾಕೆ ಹುಬ್ಬಳ್ಳಿಗೆ ವ್ಯಾಕ್ಸಿನೇಷನ್ ಸಪ್ಲೈ ಆಗಿಲ್ವಾ? ಅಲ್ಲಿ ಒಂದು ವೇಳೆ ಇಲ್ಲ ಅಂತಂದರೆ ಯಾಕೆ ಜನರನ್ನ ಕ್ಯೂ ನಿಲ್ಲಿಸಿದ್ದಾರೆ? ಕಳಿಸ್ಬೋದಾಗಿತ್ತು, ಬಟ್ ಯಾಕೆ ಅಷ್ಟು ಜನ ಸೇರ್ಕೊಂಡಿದ್ದಾರೆ ಅಲ್ಲಿ ಅಂತ. ಹೌದು ಅರವಿಂದ್, ನಾನಿದೀಗ ಹುಬ್ಬಳ್ಳಿಯ ಕಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಕ್ಸಿನ್ ಪಡೀಲಿಕ್ಕೋಸ್ಕರ ಯುವಕರು ಯುವತಿಯರು ಬಂದಿದ್ದಾರೆ. ವಿಶೇಷವಾಗಿ ಇವತ್ತಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತ ಹೇಳಿತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಎಲ್ಲರೂ ಸಹ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದನೇ ಸಾಕಷ್ಟು ಯುವಕ ಯುವತಿಯರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಸಹ ವ್ಯಾಕ್ಸಿನ್ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದರೆ ಈ ಕ್ಷಣದವರೆಗೂ ಸಹ ಜಿಲ್ಲಾಡಳಿತದಿಂದ ಏನು ವ್ಯಾಕ್ಸಿನ್ ಪೂರೈಕೆ ಆಗಬೇಕಾಗಿತ್ತು ಆ ವ್ಯಾಕ್ಸಿನ್ ಪೂರೈಕೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಈಗಲೂ ಸಹ ವ್ಯಾಕ್ಸಿನ್ಗಾಗಿ ಕಾಯ್ದುಕೊಂಡು ಕೂತಿದ್ದಾರೆ. ನಾವು ಕಿಮ್ಸ್ನ ಅಧಿಕಾರಿಗಳನ್ನು ಕೇಳಿದ್ರೆ 150 ವ್ಯಾಕ್ಸಿನ್ ಬರುತ್ತೆ, ಅದು 18 ವರ್ಷ ಮೇಲ್ಪಟ್ಟವ್ರಿಗೆ. ಆದರೆ ಈ ಕ್ಷಣದವರೆಗೂ ಸಹ ನಮಗೆ ವ್ಯಾಕ್ಸಿನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಟೋಕನ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬರು ಯುವಕರಿದ್ದಾರೆ, ಅವ್ರನ್ನ ಸಹ ಕೇಳ್ತೀನಿ. ಸರ್, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ, ವ್ಯಾಕ್ಸಿನ್ ಕೇಳಿದ್ರೆ ಏನು ಹೇಳ್ತಾರೆ? ರಿಜಿಸ್ಟ್ರೇಷನ್ ಆನ್ಲೈನ್ ಆಗಿದೆ ನಿನ್ನೆ. ಸೊ ಅವಾಗ ಸ್ಟಾರ್ಟ್ ಆದಾಗ ಅವ್ರು ಕೇಳಿದಾಗ ಅವ್ರಂತಾರೆ 18+ ಯಾರು ಮಾಡಿಸಿದ್ದೀರಿ, ನಿಮಗೆ ಇವತ್ತು ಕೊಡಲ್ಲ, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ರಶ್ನೆ ಏನಂದರೆ, ಸೊ ಈಗ ನಿಮ್ಗೆ ಇಲ್ಲಿ ಗೊತ್ತಿಲ್ಲ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಎದಕ್ಕೆ ಮಾಡಿಸ್ಕೋತೀರ ಅಂತ ಫಸ್ಟ್ ಕ್ವಶನ್ ಇರೋದು. ಮಾಡಿಸ್ಕೊಂಡ್ರು ನಾವು ರಿಸ್ಕ್ ಹಾಕೊಂಡು ಬರ್ತೇವೆ ಇಲ್ಲಿ ಮಠ ಮಾರ್ನಿಂಗು. ಈಗ ಹಾಕಲ್ಲ ಅಂದರೆ ಏನು ಗ್ಯಾರಂಟಿ ಕೊಡ್ತೀರಾ ಮನೆಗೆ ಹೋಗುವಾಗ ಪೊಲೀಸ್ ಹೊಡೆಯಲ್ಲ ಅಂತ ನಮಗೆ? ಓಕೆ, ಈಗ ಹೇಳ್ತಾರೆ ಅವರು ಯಾರು ಇನ್ನೂ ಬಂದಿಲ್ಲ ಅಂತಂತಾರೆ. ಓಕೆ, ಆದರೆ ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ 150 ಮೆಂಬರ್ಸಿಗೆ ಅಷ್ಟೇ ಸಿಗುತ್ತಂತೆ. ಸೊ ಯಾರ ಲಕ್ಕಿ 150 ಮೆಂಬರ್ಸ್ ಇದಾರೆ ಗೊತ್ತಿಲ್ಲ. ಸೊ ನಾವು ಸುಮ್ಮನೆ ಈಗ ವೇಟ್ ಮಾಡಬೇಕಷ್ಟೇ, ಇನ್ನೂವರೆಗೂ ಬಂದಿಲ್ಲ. ಅರವಿಂದ್, ಒಂಥರ ಲಕ್ಕಿ ಡ್ರಾ ತರ ಆಗಿದೆ ಅಂತ ಹೇಳ್ಬೋದು, ಯಾಕಂತಂದ್ರೆ 150. ಓಕೆ, ಅಲ್ಲಿ ಏನೋ ಬಂದಿಲ್ಲ ಅಂತ ಕೊರತೆ ಅಂತ, ಇನ್ನೂ ಸಪ್ಲೈ ಆಗಿಲ್ಲ. ಬಟ್ ಅವ್ರಿಗೆಲ್ಲ ಟೋಕನ್ ಕೊಟ್ಟು ಕೂರಿಸಿದ್ದಾರೆ, ಕೆಲವರಿಗೆಲ್ಲ ವ್ಯವಸ್ಥೆ ಏನೋ ಚೆನ್ನಾಗಿ ಮಾಡಿದ್ದಾರೆ, ಬಟ್ ವ್ಯಾಕ್ಸಿನೇಷನೇ ಇಲ್ವಲ್ಲ. ನೀವು ಅವ್ರನ್ನೆಲ್ಲ ದೂರ ದೂರ ಕೂರಿಸಿ ಎಲ್ಲ ಮಾಡ್ತೀರ, ಅಲ್ಲೊಬ್ಬ ಪ್ರಶ್ನೆ ಕರೆಕ್ಟಾಗಿ ಮಾಡಿದ್ದು. ಇವಾಗ ನನಗೆ ವ್ಯಾಕ್ಸಿನ್ ಕೊಡದೆ ನನ್ನನ್ನು ಮನೆಗೆ ಕಳಿಸಿದ್ರೆ ರೋಡಲ್ಲಿ ನನ್ನನ್ನು ಪೊಲೀಸರು ಹೊಡೆಯಲ್ವಾ? ಅಟ್ಲೀಸ್ಟ್ ವ್ಯಾಕ್ಸಿನ್ ತಗೊಂಡಿದ್ರೆ ವ್ಯಾಕ್ಸಿನ್ ಆದರೂ ತಗೊಂಡಿದ್ದೀನಿ ನೋಡಿ ಸರ್ ಅಂತ ತೋರಿಸ್ಬೋದು. ಯಾಕೆ ಈ ಥರ ಮಿಸ್ಲೈಡ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ ಅಂತ ನೋಡಿ ಎಷ್ಟು ಜನ ಇದ್ದಾರೆ. ಆಮೇಲೆ ಇದು ವ್ಯಾಕ್ಸಿನ್ ತಗೊಳಕ್ಕೆ ಬಂದರೂ ಇಷ್ಟಿಷ್ಟೊಂದು ಜನ ಸೇರಬಾರ್ದು.